ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗರ್ಗ ರಂತಿದೇವ ವಂಶಾನುಕ್ರಮವು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು. ರಾಜೇಂದ್ರ, ಕೇಳು. ಆ ವಿತಥನಿಗೆ ಮನ್ಯುವೆಂಬ ಮಗನಾದನು. ಮನ್ಯನಿಗೆ ಬೃಹತ್ ಕ್ಷತ್ರ ಜಯ ಮಹಾವೀರ್ಯ ನರ ಗರ್ಗರೆಂಬ 5 ಮಂದಿ ಪುತ್ರರು ಜನಿಸಿದರು. ಇವರಲ್ಲಿ ನರನೆಂಬುವನಿಗೆ ಸಂಕೃತಿ ಎಂಬ ಪುತ್ರನು ಹುಟ್ಟಿದನು. ಈ ಸಂಕೃತಿಗೆ ಗರ್ಗನೆಂದು ರಂತಿದೇವನೆಂದು 2 ಪುತ್ರರಾದರು. ಓ ಪರೀಕ್ಷಿದ್ರಾಜ, ಈ ರಂತಿದೇವನ ಕೀರ್ತಿಯು ಭೂಲೋಕದಲ್ಲಿಯೂ ಸ್ವರ್ಗಲೋಕದಲ್ಲಿಯೂ ವಿಶೇಷವಾಗಿ ಕೊಂಡಾಡಲ್ಪಡುವುದು. ಈ ರಂತಿದೇವನು ದೈವಾಧೀನವಾಗಿ ತನಗೆ ಲಭಿಸಿದ ಧನ ಸಮೃದ್ಧಿಯಿಂದ ದೊಡ್ಡ ಧನವಂತನಾಗಿದ್ದರು. ಅವೆಲ್ಲವನ್ನು ಯಾಚಕರಿಗೆ ಕೊಟ್ಟು ದರಿದ್ರನಾಗಿ ಆಗಾಗ ದೈವಲಬ್ಧವಾದ ಆಹಾರದಿಂದಲೇ ಉದರ ಭರಣವನ್ನು ಮಾಡುತ್ತಿದ್ದನು. ಇದರ ಮೇಲೆ ಇವನು ಕುಟುಂಬಿಯಾಗಿಯೂ ಇದ್ದನು. ಆಗಾಗ ಲಭಿಸಿದುದನ್ನು ತನ್ನಲ್ಲಿ ಬಂದು ಯಾಚಿಸಿದವರಿಗೆ ಕೊಟ್ಟು ಬಿಡುತ್ತಾ ತನಗೂ ತನ್ನ ಕುಟುಂಬಕ್ಕೂ ಆಹಾರವಿಲ್ಲದೆ ಕೃಶನಾಗಿ ನಿತ್ಯ ದರಿದ್ರನಾಗಿ ಅನನ್ಯ ಹನಿ ಕಾಲಕ್ಷೇಪ ಮಾಡುತ್ತಿದ್ದನು. ಈ ಸ್ಥಿತಿಯಲ್ಲಿದ್ದರೂ ಧೈರ್ಯಗೆಡದೆ ಜಿತೇಂದ್ರಿಯನಾಗಿಯೇ ಇರುತ್ತಿದ್ದನು. ಒಮ್ಮೆ ಈತನು ತನ್ನಲ್ಲಿ ಇದ್ದುದೆಲ್ಲವನ್ನೂ ಯಾಚಕರಿಗೆ ಕೊಟ್ಟು ಜಲಪಾನಕ್ಕೂ ಅವಕಾಶವಿಲ್ಲದೆ ತನ್ನ ಕುಟುಂಬದೊಡನೆ 48 ದಿನಗಳವರೆಗೆ ಉಪವಾಸವಿದ್ದನು. ಇಷ್ಟರಲ್ಲಿ ಅವನಿಗೆ ಹಸಿವು ಬಾಯಾರಿಕೆಗಳಿಂದ ದೇಹವೆಲ್ಲವೂ ನಡುಗಲಾರಂಭಿಸಿತು. ಆಮೇಲೆ ಮರುದಿನದ ಬೆಳಿಗ್ಗೆ ಈತನಿಗೆ ದೈವವಶದಿಂದ ಘೃತಮಿಶ್ರವಾದ ಜವೆಗೋಧಿಯ ಪಾಯಸಾನ್ನವು ಜಲವು ಲಭಿಸಿತು. ತನ್ನ ಕುಟುಂಬದೊಡನೆ ಆ ಪಾಯಸಾನ್ನವನ್ನು ಭುಜಿಸುವುದಕ್ಕಾಗಿ ಸ್ನಾನಾದಿಗಳಿಂದ ಸಿದ್ಧನಾಗಿ ಬಂದು ಆ ಅನ್ನವನ್ನೆತ್ತಿ ಬಾಯಿಗೆ ಹಾಕಿಕೊಳ್ಳುವಷ್ಟರಲ್ಲಿ ಒಬ್ಬ ಬ್ರಾಹ್ಮಣನು ಇವನ ಮನೆಗೆ ಅತಿಥಿಯಾಗಿ ಬಂದನು. ಸಮಸ್ತವನ್ನು ಭಗವದಾತ್ಮಕವೆಂದೇ ಭಾವಿಸುತ್ತಿದ್ದ ಈ ರಂತಿದೇವನು ಆ ಬ್ರಾಹ್ಮಣನನ್ನು ಶ್ರದ್ಧೆಯಿಂದ ಆರಾಧಿಸಿ ಆ ಪಾಯಸಾನ್ನದಲ್ಲಿ ಸ್ವಲ್ಪ ಭಾಗವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟು ಅವನನ್ನು ತೃಪ್ತಿಪಡಿಸಿ ಕಳುಹಿಸಿದನು. ಆ ಬ್ರಾಹ್ಮಣನು ತೃಪ್ತನಾಗಿ ಹೋದ ಕೂಡಲೇ ಆ ಶೇಷಾನ್ನವನ್ನು ತನಗೂ ತನ್ನ ಕುಟುಂಬಕ್ಕೂ ವಿಭಾಗಿಸಿಟ್ಟುಕೊಂಡು ಭೋಜನಕ್ಕೆ ಸಿದ್ಧನಾಗಿ ಕುಳಿತನು. ಇಷ್ಟರಲ್ಲಿ ಶೂದ್ರನೊಬ್ಬನು ಇವನ ಮನೆಗೆ ಭೋಜನಾರ್ಥಿಯಾಗಿ ಬಂದನು. ಆ ಶೂದ್ರನು ದಾನಾರ್ಹನಲ್ಲದಿದ್ದರೂ ರಂತಿದೇವನು ಹಸಿದು ಬಂದವರಿಗೆ ಅನ್ನವನ್ನಿಕ್ಕದೆ ಕಳುಹಿಸಬಾರದೆಂಬ ಧರ್ಮಬುದ್ಧಿಯಿಂದ ತನಗೂ ತನ್ನ ಕುಟುಂಬಕ್ಕೂ ಭೋಜನಕ್ಕಾಗಿ ವಿಭಾಗಿಸಿಟ್ಟ ಆ ಅನ್ನದಲ್ಲಿಯೇ ಸ್ವಲ್ಪ ಭಾಗವನ್ನು ಆ ಅತಿಥಿಗೆ ಕೊಟ್ಟು ಅವನನ್ನು ಭಗವತ್ ಸ್ವರೂಪವೆಂದೇ ಭಾವಿಸಿ ತಕ್ಕ ಸತ್ಕಾರಗಳಿಂದ ಅವನನ್ನು ಸಂತೋಷಪಡಿಸಿ ಕಳುಹಿಸಿದನು. ಆ ಶೂದ್ರನು ಸಂತುಷ್ಟನಾಗಿ ಹೊರಟು ಹೋದ ಮೇಲೆ ಉಳಿದಿದ್ದ ಪಾಯಸಾನ್ನವನ್ನು ತನ್ನ ಕುಟುಂಬದೊಡನೆ ತಾನು ಭುಜಿಸುವುದಕ್ಕೆ ಯತ್ನಿಸುತ್ತಿದ್ದಾಗ ಕೆಲವು ನಾಯಿಗಳೊಡನೆ ಬೇರೊಬ್ಬ ಶೂದ್ರನು ಅತಿಥಿಯಾಗಿ ಬಂದು ರಂತಿದೇವನನ್ನು ಕುರಿತು, ಓ ರಾಜ, ಬಹಳವಾಗಿ ಹಸಿದು ಬಂದಿರುವೆನು. ನನಗೂ ಈ ನಾಯಿಗಳಿಗೂ ಅನ್ನವನ್ನು ಹಾಕಿ ಪ್ರಾಣವನ್ನು ಉಳಿಸಬೇಕು ಎಂದು ಯಾಚಿಸಿದನು. ಅದಕ್ಕೂ ಹಿಂತೆಗೆಯದೆ ರಂತಿದೇವನು ತನ್ನಲ್ಲಿ ಮಿಕ್ಕಿದ ಅನ್ನವನ್ನೆಲ್ಲ ಆ ಅತಿಥಿಗೂ ಅವನ ನಾಯಿಗಳಿಗೂ ಗೌರವಪೂರ್ವಕವಾಗಿ ಹಂಚಿಕೊಟ್ಟು ಅವನನ್ನೇ ಭಗವತ್ ಸ್ವರೂಪದಿಂದ ಭಾವಿಸಿ ನಮಸ್ಕಾರ ಮಾಡಿ ಕಳುಹಿಸಿದನು. ಇಷ್ಟಾದ ಮೇಲೆ ಇತ್ತಲಾಗಿ ರಂತಿದೇವನಲ್ಲಿ 1 ಚೊಂಬು ನೀರು ಮಾತ್ರವೇ ಮಿಕ್ಕಿತು. ಆ ಜಲವಾದರೂ ಒಬ್ಬರಿಗೆ ಮಾತ್ರ ಸಾಕಾಗುವಂತಿದ್ದಿತು. ರಂತಿದೇವನು ಆ 1 ಚೊಂಬಿನ ನೀರನ್ನೇ ತಮ್ಮೊಳಗೆ ಹಂಚಿಕೊಂಡು ಆ ದಿನದ ಕಾಲಕ್ಷೇಪವನ್ನು ಮಾಡುವುದಾಗಿ ನಿಶ್ಚಯಿಸಿ ಮೊದಲು ತಾನು ಸ್ವಲ್ಪ ನೀರನ್ನು ಕುಡಿಯುವುದಕ್ಕಾಗಿ ಆ ಜಲಪಾತ್ರವನ್ನೆತ್ತಿಕೊಂಡನು. ಆ ಪಾತ್ರವನ್ನೆತ್ತಿ ಬಾಯಿಗೆ ಬಿಟ್ಟುಕೊಳ್ಳುವಷ್ಟರಲ್ಲಿ ಒಬ್ಬನೊಬ್ಬ ಹೊಲೆಯನು ಹೊರಬಾಗಿಲಲ್ಲಿ ನಿಂತು, ಓ ರಾಜೇಂದ್ರ, ನಾನು ಹೊಲೆಯನು, ದಾಹದಿಂದ ಸಂಕಟ ಪಡುತ್ತಿರುವೆನು, ಒಂದಿಷ್ಟು ನೀರನ್ನು ಕೊಟ್ಟು ನನ್ನ ಪ್ರಾಣವನ್ನು ಉಳಿಸಬೇಕು ಎಂದು ಕೂಗಿಕೊಂಡನು. ಎಂಥವರಿಗೂ ಕರುಣೆ ಹುಟ್ಟಿಸತಕ್ಕ ಆ ದೀನ ಧ್ವನಿಯು ಕಿವಿಗೆ ಬಿತ್ತೊಡನೆ ರಂತಿದೇವನು ಆ ಜಲಪಾತ್ರವನ್ನು ಕೈಯಲ್ಲಿ ಹಿಡಿದಿದ್ದ ಹಾಗೆಯೇ ಆತುರದಿಂದ ಹೊರಗೆ ಬಂದು ಆ ಚಂಡಾಲನ ಸ್ಥಿತಿಯನ್ನು ನೋಡಿ ಬಹಳವಾಗಿ ಕನಿಕರಗೊಂಡು
ಅಮೃತ ಸಮಾನವಾದ ಪ್ರಿಯ ವಾಕ್ಯದಿಂದ ಅವನನ್ನು ಕುರಿತು ಹೀಗೆಂದು ಹೇಳುವನು. ಓ ಪುಲ್ಕಸ, ಬ್ರಹ್ಮೇಂದ್ರಾದಿ ಲೋಕಗಳಲ್ಲಿರುವ ಅಷ್ಟೈಶ್ವರ್ಯಕ್ಕೂ ನಾನು ಆಸೆ ಪಡತಕ್ಕವನಲ್ಲ. ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ನಾನು ಕೋರತಕ್ಕವನಲ್ಲ. ನಿನ್ನಂತೆ ಹಸಿವು, ಬಾಯಾರಿಕೆ ಮೊದಲಾದ ಕಷ್ಟಗಳಿಂದ ಪೀಡಿತರಾದ ಬೇರೆ ಎಲ್ಲ ಪ್ರಾಣಿಗಳ ದುಃಖವೆಲ್ಲವೂ ನನಗೆ ಪ್ರಾಪ್ತವಾಗಿ ಅವರೆಲ್ಲರೂ ಆ ಕಷ್ಟದಿಂದ ನಿವೃತ್ತರಾಗಬೇಕೆಂಬುದೇ ನನ್ನ ಕೋರಿಕೆ. ಪ್ರಾಣದಾಸೆಯಿಂದ ನನ್ನಲ್ಲಿಗೆ ಬಂದು ದೈನ್ಯದಿಂದ ಯಾಚಿಸಿದ ನಿನ್ನಂತಹ ಜೀವಿಗಳಿಗೆ ನಾನು ಕೊಡತಕ್ಕ ಈ ಸ್ವಲ್ಪ ಜಲವೇ ಜೀವನಾಧಾರವಾಗಿ ಅದರಿಂದ ನೀವು ಬದುಕುವುದಾದರೆ ನನಗೆ ಅದಕ್ಕಿಂತಲೂ ಮೇಲಾದ ಸಂತೋಷವೇನುಂಟು? ಈ ನೀರು ನಿನ್ನ ಪ್ರಾಣಕ್ಕೆ ಆಪ್ಯಾಯನವನ್ನು ಉಂಟು ಮಾಡುವುದಾಗಿದ್ದರೆ ನನಗೆ ಹಸಿವು, ಬಾಯಾರಿಕೆ, ಬಳಲಿಕೆ, ಮೈನಡುಕ, ದೈನ್ಯ, ಅಶಕ್ತಿ, ದುಃಖ, ಚಿಂತೆ, ಮೋಹ ಮೊದಲಾದ ಕಷ್ಟಗಳೆಲ್ಲವೂ ನಿವೃತ್ತವಾದಂತೆಯೇ ಹೊರತು ಬೇರೆಯಲ್ಲ ಎಂದು ಹೇಳಿ ಸಹಜ ದಯಾಳುವಾದ ಆ ರಂತಿದೇವನು ತಾನು ದಾಹದಿಂದ ಸಾಯುವ ಸ್ಥಿತಿಯಲ್ಲಿ ಇರುವಾಗಲೂ ತನ್ನ ಕೈಯಲ್ಲಿದ್ದ ನೀರನ್ನು ಆ ಚಂಡಾಳನ ಬಾಯಿಗೆ ಬಿಟ್ಟು ತಾನು ಸುಮ್ಮನಿದ್ದನು. ಹೀಗೆ ರಂತಿದೇವನು ತೋರಿಸಿದ ಉದಾರ ಬುದ್ಧಿಗೂ ಧೈರ್ಯಕ್ಕೂ ಮೆಚ್ಚಿ ವರಪ್ರದರಾದ ಬ್ರಹ್ಮಾದಿ ದೇವತೆಗಳು ಅವನಿಗೆ ಪ್ರತ್ಯಕ್ಷರಾದರು. ಓ ಪರೀಕ್ಷಿತ್ ರಾಜ, ಆ ರಂತಿದೇವನ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿ ಬ್ರಹ್ಮಾದಿ ದೇವತೆಗಳೇ ಹೀಗೆ ಚಂಡಾಲಾದಿ ರೂಪದಿಂದ ಬಂದು ಅವನ ಗುಣಕ್ಕೆ ಮೆಚ್ಚಿ ಅವನಿಗೆ ಪ್ರತ್ಯಕ್ಷರಾದರೆಂದು ತಿಳಿ. ಆಮೇಲೆ ಆ ದೇವತೆಗಳು ಆ ರಂತಿದೇವನಿಗೆ ಪ್ರಕೃತಿ ಪುರುಷ ವಿವೇಕ ಜ್ಞಾನವನ್ನು ಬೋಧಿಸಲು ರಂತಿದೇವನು ಭಕ್ತಿಯಿಂದ ಅವರ ತತ್ವೋಪದೇಶವನ್ನು ಸ್ವೀಕರಿಸಿ ಅವರಿಗೆ ನಮಸ್ಕರಿಸಿ ಕಳುಹಿಸಿದನು. ತಾನು ಅದು ಮೊದಲು ಕೇವಲ ವಿರಕ್ತನಾಗಿ ದೇಹದಲ್ಲಿಯೂ ದೇಹಾನುಬಂಧಿಗಳಲ್ಲಿಯೂ ಮಮತೆಯನ್ನು ಬಿಟ್ಟು ಐಹಿಕಾಮುಷ್ಮಿಕ ಸುಖಗಳೊಂದನ್ನು ಆಸೆ ಪಡದೆ ಮನಸ್ಸನ್ನು ಶ್ರೀ ವಾಸುದೇವನಲ್ಲಿ ನೆಲೆಗೊಳಿಸಿದನು. ಈ ವಿಧವಾದ ಭಗವದುಪಾಸನಾ ಪ್ರಭಾವದಿಂದ ರಂತಿದೇವನಿಗೆ ತ್ರಿಗುಣಾತ್ಮಕವಾದ ಮಾಯೆಯು ಕನಸಿನಂತೆ ಅಗೋಚರವಾಯಿತು. ರಾಜೇಂದ್ರ, ಇವನ ಸಂತತಿಯು ಹಾಗಿರಲಿ, ಈ ರಂತಿದೇವನ ಕಾಲದಲ್ಲಿ ಅವನನ್ನು ಅನುವರ್ತಿಸುತ್ತಿದ್ದವರೆಲ್ಲರೂ ಆತನ ಸಹವಾಸ ಬಲದಿಂದಲೇ ಭಗವದ್ಭಕ್ತಿಯನ್ನು ಸಾಧಿಸಿ ಮಹಾಯೋಗಿಗಳೆನಿಸಿಕೊಂಡರು. ಇನ್ನು ಅವನ ವಿಚಾರವನ್ನು ಕೇಳಬೇಕೆ? ಅವನು ಸರ್ವೋತ್ತಮವಾದ ಮೋಕ್ಷ ಪದವಿಯನ್ನು ಹೊಂದಿದನು. ಇದೇ ರಂತಿದೇವನ ಚರಿತ್ರವು. ಇನ್ನು ಗರ್ಕನ ಸಂಗತಿಯನ್ನು ತಿಳಿಸುವೆನು ಕೇಳು. ಗರ್ಕನ ಮಗನಿಗೆ ಶಿನಿ ಎಂದು ಹೆಸರು. ಶಿನಿಗೆ ಗಾರ್ಕ್ಯನೆಂಬ ಮಗನಾದನು. ಈ ಗಾರ್ಕ್ಯನಿಂದ ಬ್ರಾಹ್ಮಣ ಕುಲವು ವಿಸ್ತರಿಸಿತು. ಗರ್ಕನ ಸಹೋದರನಾದ ಮಹಾವೀರ್ಯನಿಗೆ ದುರಿತಕ್ಷಯನೆಂಬ ಮಗನಾದನು. ಅವನಿಗೆ ತ್ರೈಯಾರುಣಿ, ಕಲಿ, ಪುಷ್ಕರಾರುಣಿ ಎಂಬ ಮೂವರು ಪುತ್ರರು ಜನಿಸಿ ಅವರು ಬ್ರಾಹ್ಮಣರಾದರು. ಬ್ರಹ್ಮಕ್ಷತ್ರನಿಗೆ ಸುಹೋತ್ರನೆಂಬ ಮಗನಾದನು. ಇವನ ಪುತ್ರನಾದ ಹಸ್ತಿ ಎಂಬುವನೇ ಈಗಿನ ಕೌರವ ರಾಜಧಾನಿಯಾದ ಹಸ್ತಿನಾಪುರವನ್ನು ನಿರ್ಮಿಸಿದವನು. ಈ ಹಸ್ತಿಗೆ ಅಜಮೀಢನೆಂದು, ದ್ವಿಮೀಢನೆಂದು, ಕುರುಮೀಢನೆಂದು ಮೂವರು ಮಕ್ಕಳಾದರು. ಇವರಲ್ಲಿ ಅಜಮೀಢನ ಸಂತತಿಯಲ್ಲಿ ಹುಟ್ಟಿದ ಪ್ರಿಯ ಮೇಧಾದಿಗಳು ಬ್ರಾಹ್ಮಣರಾದರು. ಈ ಅಜಮೀಢನಿಗೆ ಬೃಹದಿಶುವೆಂಬ ಬೇರೊಬ್ಬ ಮಗನಿದ್ದನು. ಅವನಿಂದ ಪೌತ್ರ ಕ್ರಮವಾಗಿ ಬೃಹದ್ರಥನು, ಬೃಹದ್ಧನು, ಬೃಹತ್ಕಾಯ, ಬೃಹದ್ರಥ, ವಿಷದ, ಫೇನಜಿತ್ತೆಂಬರು ಎಂಬುವರು ಹುಟ್ಟಿದರು. ಈ ಫೇನಜಿತ್ತಿಗೆ ರುಚಿರಾಶ್ವ, ದೃಢಹನು, ಕಾಶ್ಯ, ವತ್ಸರೆಂಬ ನಾಲ್ವರು ಪುತ್ರರಾದರು. ಇದರಲ್ಲಿ ರುಚಿರಾಶ್ವನಿಗೆ ಪ್ರಜ್ಞನು, ಅವನಿಗೆ ಪೃಥುಸೇನನು, ಅವನಿಗೆ ಪಾರನು, ಅವನಿಗೆ ನೀಪನು ಜನಿಸಿದರು. ಈ ನೀಪನಿಗೆ 100 ಮಂದಿ ಮಕ್ಕಳಾದರು. ಇದಲ್ಲದೆ ಈ ನೀಪನು ಶುಕನ ಮಗಳಾದ ಕೃತಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಬ್ರಹ್ಮದತ್ತನೆಂಬ ಮಗನನ್ನು ಪಡೆದನು. ಈ ಬ್ರಹ್ಮದತ್ತನಿಗೆ ಸರಸ್ವತಿ ಎಂಬ ಭಾರ್ಯೆಯಲ್ಲಿ ವಿಶ್ವಕ್ಸೇನನೆಂಬ ಮಗನಾದನು. ಈತನೇ ಜೈಗೀಷವ್ಯನೆಂಬ ಮಹರ್ಷಿಯ ಉಪದೇಶದಿಂದ ಯೋಗಶಾಸ್ತ್ರ ಪ್ರವರ್ತಕನಾದನು. ಈ ವಿಶ್ವಕ್ಸೇನನಿಂದ ಉದಕ್ಸೇನನು, ಅವನಿಂದ ಭಲ್ಲಾದನು ಜನಿಸಿದರು. ಇದುವರೆಗೆ ಹೇಳಿದವರೆಲ್ಲರೂ ಬೃಹದಿಶುವಿನ ಸಂತತಿಯವರು. ಹಸ್ತಿಯ ಮಗನಾದ ದ್ವಿಮೀಢನಿಗೆ ಯವೀನರನೆಂಬ ಮಗನಾದನು. ಇವನಿಂದ ಪುತ್ರ ಪೌತ್ರ ಕ್ರಮವಾಗಿ ಧೃತಿಮಂತ, ಸತ್ಯಧೃತಿ, ದೃಢನೇಮಿ, ಸುಪಾರ್ಶ್ವ, ಸುಮತಿ, ಸನ್ನತಿಮಂತ, ಕೃತಿ ಎಂಬುವರು ಜನಿಸಿದರು.
ಈ ಕೃತಿ ಎಂಬುವನು ಹಿರಣ್ಯನಾಭನೆಂಬ ಯೋಗಿಯಿಂದ ಯೋಗಶಾಸ್ತ್ರವನ್ನು ಆರು ಬಗೆಯ ಸಾಮ ಸಂಹಿತೆಗಳನ್ನು ಅಧ್ಯಯನ ಮಾಡಿ ಅದನ್ನು ಲೋಕಕ್ಕೂ ಉಪದೇಶಿಸಿದನು. ಈ ಕೃತಿಯಿಂದ ಆಚೆಗೆ ಪುತ್ರ ಪೌತ್ರ ಕ್ರಮವಾಗಿ ಉಗ್ರಾಯುಧ, ಕ್ಷಮ್ಯ, ಸುವೀರ, ನಿಪುಂಜಯ, ಬಹುರಥರೆಂಬುವರು ಜನಿಸಿದರು. ಹಸ್ತಿಯ ಮೂರನೆಯ ಮಗನಾದ ಪುರುಮೀಢನಿಗೆ ಸಂತಾನವಿಲ್ಲದೆ ಹೋಯಿತು. ಆದರೆ ಆತನ ಜ್ಯೇಷ್ಠ ಪುತ್ರನಾದ ಅಜಮೀಢನಿಗೆ ಪ್ರಿಯ ಮೇಧಾದಿಗಳಿಂದ ಒಂದು ಬ್ರಾಹ್ಮಣ ಸಂತತಿಯು, ಬೃಹದಿಶುವಿನಿಂದ ಒಂದು ಕ್ಷತ್ರಿಯ ಸಂತತಿಯು ವಿಸ್ತರಿಸಿತಷ್ಟೇ, ಇವನಿಂದ ಬೇರೊಂದು ಸಂತತಿಯು ವಿಸ್ತರಿಸಿತು. ಆ ಅಜಮೀಢನಿಗೆ ನಳಿನಿ ಎಂಬ ಬೇರೊಬ್ಬ ಭಾರ್ಯೆಯಲ್ಲಿ ನೀಲನೆಂಬ ಮಗನಾದನು. ಅವನ ಸಂತತಿಯಲ್ಲಿ ಪುತ್ರ ಪೌತ್ರ ಕ್ರಮವಾಗಿ ಶಾಂತಿ, ಸುಶಾಂತಿ, ಪುರುಜ್ಞ, ಅರ್ಕ, ಭ್ರಮ್ಯಾಶ್ರ ಎಂಬುವರು ಜನಿಸಿದರು. ಈ ಭ್ರಮ್ಯಾಶ್ವನಿಗೆ ಮುದ್ಗಲ, ಯವೀನರ, ಬೃಹದಿಶು, ಆಂಪಿಲ್ಯ, ಸಂಜಯರೆಂಬ ಐದು ಮಂದಿ ಪುತ್ರರಾದರು. ಭ್ರಮ್ಯಾಶ್ವನಿಗೆ ಈ ಐದು ಮಂದಿ ಮಕ್ಕಳಿಗೂ ತನ್ನ ದೇಶವನ್ನು ಐದು ವಿಭಾಗ ಮಾಡಿ ಹಂಚಿಕೊಟ್ಟು, ಎಲೆ ಮಕ್ಕಳಿರ, ನೀವು ಪಂಚಾನಾಂ ಅಲಂ ಈ ಐದು ದೇಶಗಳನ್ನು ಕ್ರಮವಾಗಿ ರಕ್ಷಿಸಬಲ್ಲವರಾಗಿರಿ ಎಂದು ನೇಮಿಸಿದುದರಿಂದ ಅವರಿಗೆ ಪಂಚಾಲರೆಂದೇ ಹೆಸರಾಯಿತು. ಈ ಐವರು ಮಕ್ಕಳಲ್ಲಿ ಮುದ್ಗಲನಿಂದ ಬ್ರಾಹ್ಮಣ ವಂಶವು ವಿಸ್ತರಿಸಿ ಆ ಕುಲದವರಿಗೆ ಮೌದ್ಗಲ್ಯರೆಂದೇ ಹೆಸರಾಯಿತು. ಈ ವಂಶಾಭಿವೃದ್ಧಿ ಕ್ರಮವನ್ನು ಸಂಗ್ರಹವಾಗಿ ಹೇಳುವೆನು ಕೇಳು. ಈ ಮುದ್ಗಲನಿಗೆ ದಿವೋದಾಸನೆಂಬ ಮಗನು, ಅಹಲ್ಯ ಎಂಬ ಕುಮಾರಿಯು ಹುಟ್ಟಿದರು. ಇವರಲ್ಲಿ ಅಹಲ್ಯೆಯು ಗೌತಮನ ಭಾರ್ಯೆಯಾಗಿ ಶತಾನಂದನೆಂಬ ಪುತ್ರನನ್ನು ಪಡೆದಳು. ಶತಾನಂದನಿಗೆ ಸತ್ಯಧೃತಿ ಎಂಬ ಮಗನು ಹುಟ್ಟಿ ಧನುರ್ವೇದದಲ್ಲಿ ನಿಪುಣನಾದನು. ಈ ಸತ್ಯಧೃತಿಯಿಂದ ಶರದ್ವಂಶನೆಂಬುವನು ಜನಿಸಿದನು. ಈ ಶರದ್ವಂಶನು ಒಮ್ಮೆ ಅಕಸ್ಮಾತ್ತಾಗಿ ಊರ್ವಶಿಯನ್ನು ನೋಡಿದಾಗ ಅವನಿಗೆ ಕಾಮವಿಕಾರದಿಂದ ವೀರ್ಯ ಸ್ಖಲನವಾಗಿ ಆ ವೀರ್ಯವು ಒಂದು ಶರಸ್ತಂಭದಲ್ಲಿ ನೊದೆಯ ಹುಲ್ಲಿನ ಮೇಲೆ ಬಿದ್ದಿತು. ಅದರಲ್ಲಿ ಒಂದು ಗಂಡು ಮಗುವು, ಒಂದು ಹೆಣ್ಣು ಮಗುವು ಹುಟ್ಟಿದವು. ಶಂತನುವೆಂಬ ರಾಜನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ತಿರುಗುವಾಗ ಈ ಮಕ್ಕಳನ್ನು ಕಂಡು ಕೃಪಾ ಪರವಶನಾಗಿ ಮನೆಗೆ ತಂದು ಅವುಗಳಿಗೆ ಕ್ರಮವಾಗಿ ಕೃಪನೆಂದು ಕೃಪಿಯೆಂದು ಹೆಸರಿಟ್ಟು ಬೆಳೆಸಿದನು. ಈ ಕೃಪಿಯೇ ಮುಂದೆ ದ್ರೋಣಾಚಾರ್ಯನ ಪತ್ನಿಯಾದಳು. ಕೃಪನೇ ಕೃಪಾಚಾರ್ಯನಾಗಿ ಪಾಂಡವ ಕೌರವರಿಗೆ ಮೊದಲ ಗುರುವಾದರು. ಇದು 21ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.